ವಿರೂಪಾಕ್ಷಪ್ಪ ಪುತ್ರನ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆ ಕೇಸ್. 6 ಕೋಟಿ ಹಣದ ಬೆನ್ನು ಬಿದ್ದ ಆದಾಯ ತೆರಿಗೆ ಇಲಾಖೆ. ಆ 6 ಕೋಟಿ ಹಣ ಎಲ್ಲಿಂದ ಬಂತು, ಯಾರಿಗೆ ಸೇರಿತು, ಹೇಗೆ ಬಂತು, ಇದೆಲ್ಲದರ ಬಗ್ಗೆಯೂ ಕೂಡ ಆದಾಯ ತೆರಿಗೆ ಇಲಾಖೆಯವರು ಈಗ ತನಿಖೆಯನ್ನು ನಡೆಸುತ್ತಾ ಇದ್ದಾರೆ. ಪ್ರಶಾಂತ್ ಮನೆಯಲ್ಲಿ ಸಿಕ್ಕ 6 ಕೋಟಿ ಹಣದ ಮಾಹಿತಿಯನ್ನು ಕೇಳಿದೆ ಐಟಿ. ಆದಾಯ ತೆರಿಗೆ ಇಲಾಖೆಯಿಂದ ಹಣದ ಮೂಲದ ಬಗ್ಗೆ ತನಿಖೆ ಆರಂಭ ಆಗಿದೆ. ಈಗ ನಿನ್ನೆ ಮಧ್ಯಾಹ್ನ ಫೋನ್ ಮೂಲಕ ಅಧಿಕಾರಿಗಳನ್ನು ಸಂಪರ್ಕಿಸಿತ್ತು ಐಟಿ, ಅಂದ್ರೆ ಐಟಿ ಅಧಿಕಾರಿಗಳು ಸಂಪರ್ಕಿಸಿದ್ರು. ಪ್ರಶಾಂತ್ ಮಾಡಾಳ್ ಮನೆಯಲ್ಲಿ ಸಿಕ್ಕ 6 ಕೋಟಿ ಹಣ ಯಾರದ್ದು? ಹಾಗಾದ್ರೆ ಈ ಬಗ್ಗೆ ಪ್ರಶಾಂತ್ ಮಾಡಾಳ್ ವಿಚಾರಣೆಯಲ್ಲಿ ಏನು ಹೇಳಿದ್ದಾರೆ? ಕಚೇರಿಯಲ್ಲಿ ಸಿಕ್ಕ 1 ಕೋಟಿ 62 ಲಕ್ಷ ಹಣ ಯಾರಿಗೆ ಸೇರಿದ್ದು, ಅಂದ್ರೆ ಯಾರ್ಯಾರಿಗೆ ಸೇರಿದ್ದು? ಆದಾಯ ತೆರಿಗೆ ವಂಚಿಸಿ 6 ಕೋಟಿ ಹಣ ಪತ್ತೆ ಹಿನ್ನೆಲೆ ಐಟಿ ಅಧಿಕಾರಿಗಳು ಕೂಡ ಈಗ ಫೀಲ್ಡ್ ಗಿಳಿದಿದ್ದಾರೆ. ಬಹಳ ಸಂಕಷ್ಟ ಇದು ಮಾಡಾಳ್ ವಿರೂಪಾಕ್ಷಪ್ಪ ಹಾಗೂ ಅವರ ಪುತ್ರನಿಗೆ. ಇನ್ನು ಇತ್ತ ಲೋಕಾಯುಕ್ತ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ. ಬಿರುಸಿನಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಳಿ ವೇಳೆ ವಶಕ್ಕೆ ಪಡೆದಿರುವ ಕಡತಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ವಿರೂಪಾಕ್ಷಪ್ಪ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಎಲ್ಲ ಡೆಂಟರ್ಗಳ ಪರಿಶೀಲನೆ ಆಗಿತ್ತು. ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಂಪನಿಯ ಉದ್ಯೋಗಿಗಳು ಆರೋಪಿಸಿದ್ರು. ಕಳೆದ 3 ವರ್ಷಗಳ ಕಡತಗಳ ಪರಿಶೀಲನೆಗೆ ಲೋಕಾಯುಕ್ತ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಇವತ್ತು ನಿನ್ನೆಯದಲ್ಲ ಇದು, ಕಳೆದ 3 ವರ್ಷಗಳ ಕಡತಗಳ ಪರಿಶೀಲನೆಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಪುಟ್ಟರಾಜು, ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ವಿರೂಪಾಕ್ಷಪ್ಪನವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಒಂದು ವಿಚಾರ, ಇಲ್ಲಿ ಹಾಜರಾಗ್ತಾರಾ ಅನ್ನೋದು ಇರುವಂತಹ ಪ್ರಶ್ನೆ. ಎಲ್ಲಿದ್ದಾರೆ, ಏನ್ ಕತೆ, ಏನಾದರೂ ಡೀಟೇಲ್ ಇದೆಯಾ? ಎಸ್ ರಾಮಿನ್, ಅಂದ್ರೆ ಲೋಕಾಯುಕ್ತದಲ್ಲಿ ದಾಳಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅದರಲ್ಲೂ ಪ್ರಮುಖವಾಗಿ ಕೆ ಎಸ್ ಡಿ ಎಲ್ ಗೆ ಸಂಬಂಧಪಟ್ಟಂತಹ ಟೆಂಡರ್ ನ ಕೊಡುತ್ತೀನಿ ಅಂತೇಳಿ ಏನು ಲಂಚವನ್ನ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಶಾಂತ್ ಮಾಡಾಳ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಇದು ಲೋಕಾಯುಕ್ತ ಟ್ರ್ಯಾಪ್ ನಲ್ಲಿ ಸಿಕ್ಕಿಬಿದ್ದಂತಹ ರೆಡ್ ಹ್ಯಾಂಡ್ ಆಗಿ ಒಂದು ಕಡೆಯಲ್ಲಿ ಸಿಕ್ಕಿಬಿದ್ರೆ ಮತ್ತೊಂದು ಕಡೆಯಲ್ಲಿ ಅವರ ಕಚೇರಿಯಲ್ಲಿ 1.62 ಕೋಟಿ ರೂಪಾಯಿ ನಗದು ಪತ್ತೆಯಾಗಿತ್ತು. ಆ ನಂತರದಲ್ಲಿ ಅವರ ಮನೆಯನ್ನು ಸಹ ರೈದಾನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ 6 ಕೋಟಿಗೂ ಹೆಚ್ಚು ನಗದು ಪತ್ತೆಯಾಗಿತ್ತು. ಒಟ್ಟಾರೆಗೆ 2 ಕೆಜಿಗೂ ಹೆಚ್ಚು ಚಿನ್ನ ಮತ್ತು ಬೆಳ್ಳಿಯ ಪದಾರ್ಥಗಳು ಸಹ ಪತ್ತೆಯಾಗಿದ್ದವು. ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಈಗಾಗಲೇ ಏನು ಲೋಕಾಯುಕ್ತ ಪೊಲೀಸರು ಒಂದು ತನಿಖೆಯನ್ನು ಆರಂಭವನ್ನು ಮಾಡಿರುವಂತದ್ದು. ಇಡೀ ಪ್ರಕರಣದ ಎ1 ಆರೋಪಿಯಾಗಿರುವಂತಹ ಕೆ ಎಸ್ ಡಿ ಎಲ್ ನ ಅಧ್ಯಕ್ಷರಾಗಿದ್ದಂತಹ ಶಾಸಕ ಚನ್ನಗಿರಿಯ ಶಾಸಕರಾಗಿದ್ದಂತಹ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಎ1 ಆರೋಪಿಯಾಗಿದ್ದಾರೆ. ಎ2 ಆರೋಪಿಯಾಗಿರುವಂತದ್ದು ಪ್ರಶಾಂತ್ ಮಾಡಾಳ್. ಈ ಹಿನ್ನೆಲೆಯಲ್ಲಿ ಶಾಸಕ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಸಹ ಅವರ ಬಗ್ಗೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವ ಮುಖಾಂತರ ಹೋಗಿ, ಅಂದ್ರೆ ಒಂದಷ್ಟು ಮಾಹಿತಿಯನ್ನ ಕೊಡುವ ಮುಖಾಂತರ ಹೋಗಿ ಆ ನಂತರದಲ್ಲಿ ಅವರನ್ನ ಬಂಧನದ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಅದಕ್ಕೂ ಮುಂಚೆ ಅವರನ್ನ ವಿಚಾರಣೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ತೊಡಕುಗಳು ಇರೋದಿಲ್ಲ. ಹಾಗಾಗಿ ಸಿಆರ್ಪಿಸಿ 141A ಅಡಿ ಅವ್ರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಒಂದು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ನಿಶ್ಚಿತವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವ್ರಿಗೆ ಒಂದು ನೋಟಿಸ್ ಅನ್ನ ಸಹ ಸರ್ವ್ ಮಾಡಿರುವಂತದ್ದು, ಅವರ ನಿವಾಸ ಕಚೇರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಒಂದು ನೋಟಿಸ್ ಅನ್ನ ಕಳಿಸಿಕೊಟ್ಟಿರುವಂತದ್ದು, ಅದರ ಜೊತೆಗೆ ಆ ವಾಟ್ಸಪ್ ನಂಬರ್ಗೂ ಸಹ ಒಂದು ನೋಟಿಸ್ ಕಾಪಿಯನ್ನ ಛೇದನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಅವರು ಸೋಮವಾರ ವಿಚಾರಣೆಗೆ ಹಾಜರಾಗ್ತಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿಲ್ಲ. ಅವರು ಮತ್ತೊಂದು ಕಡೆಯಲ್ಲಿ ತಮ್ಮನ್ನು ಎಲ್ಲಿ ಬಂಧನಕ್ಕೆ ಒಳಪಡಿಸ್ತಾರೆ ಅಂತೇಳಿ ನಿರೀಕ್ಷಣಾ ಜಾಮೀನಿಗೂ ಸಹ ಒಂದು ಪ್ರಯತ್ನವನ್ನ ಮುಂದುವರಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸೋಮವಾರ ವಿಚಾರಣೆಗೆ ಹಾಜರಾಗ್ತಕ್ಕಂಥದ್ದು ಬಹುತೇಕ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೂ ಸಹ ಪೊಲೀಸರು ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಪ್ರೊಸೀಜರ್ಸ್ ಗಳನ್ನ ಫಾಲೋಅಪ್ ಅನ್ನ ಮಾಡಬೇಕಾಗತ್ತೆ. ಆ ಪ್ರೊಸೀಜರ್ಸ್ ಪ್ರಕಾರವಾಗಿ ಈಗ ನೋಟಿಸ್ ಅನ್ನ ನೀಡುವ ಮುಖಾಂತರವಾಗಿ ವಿಚಾರಣೆಗೆ ಹಾಜರಾಗಿ ಮತ್ತು ತಮ್ಮ ಬಳಿಯಲ್ಲಿ ಇರುವಂತಹ ಒಂದಷ್ಟು ಅಗತ್ಯ ದಾಖಲೆಗಳು ಮತ್ತು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಅಗತ್ಯ ದಾಖಲೆಗಳನ್ನ ಒದಗಿಸಿ ಅನ್ನುವಂತ ಮಾಹಿತಿಯನ್ನು ಸಹ ಕೊಟ್ಟಿರುವಂತದ್ದು. ಮತ್ತೊಂದಡಿಯಲ್ಲಿ ಈಗಾಗಲೇ ಏನು 3 ವರ್ಷಗಳಿಂದ ಟೆಂಡರ್ ಗಳನ್ನ ನೀಡಲಾಗಿತ್ತು, ಆ ಟೆಂಡರ್ ಗೆ ಸಂಬಂಧಪಟ್ಟ ಹಾಗೆ ಕೆ ಎಸ್ ಡಿ ಎಲ್ ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಹಿವಾಟುಗಳು ಏನಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಹ ಕಲೆ ಹಾಕ್ತಾರಂಥದ್ದು. ಒಂದು ಕಡೆಯಲ್ಲಿ ಐಟಿ ಮತ್ತೊಂದು ಕಡೆಯಲ್ಲಿ ಇಡಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಸಹ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಸಹ ಕೇಳ್ತಾರಂತಹ ಹಿನ್ನೆಲೆಯಲ್ಲಿ ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್ರವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೇಕಾಗತ್ತೆ ರಾಮ್. ಸರಿಗೆ ಪುಟ್ಟರಾಜು, ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ
ಇಲ್ಲಿ ಐಟಿ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿಬಿಟ್ಟಿದ್ದಾರೆ ಈಗ ಯಾವೆಲ್ಲ ವಿಚಾರಗಳ ಬಗ್ಗೆ ತನಿಖೆ ನಡೆಯುತ್ತೆ ಅಂತ ಯಸರಾಮ್ ಏನಂದ್ರೆ ಐಟಿ ಅಧಿಕಾರಿಗಳು ಸಹಜವಾಗಿ ಇದರಲ್ಲಿ ಎಂಟ್ರಿಯನ್ನು ಆಗಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ನಗದು ಸಿಕ್ಕಿದ್ದೆ ಆಯ್ತು ಅಂತ ಹೇಳಿದ್ರೆ ಐಟಿ ಅಧಿಕಾರಿಗಳು ಅದು ಎಂಟ್ರಿ ಆಗ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ ಆಗಿರುತ್ತೆ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳ ಬಳಿಯಲ್ಲಿ ಈಗಾಗಲೇ ಒಂದು ಮಾಹಿತಿಯನ್ನು ಸಹ ಕೇಳಿರುವಂಥದ್ದು ಅಧಿಕಾರಿಗಳು ಮಾಹಿತಿಯನ್ನು ಕೇಳಿರುವಂತಹ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಬಳಿಗೆ ಎಷ್ಟು ಹಣ ಸಿಕ್ತು ಇದಕ್ಕೆ ಲೀಗಲ್ ಆಗಿ ಯಾವ ಡಾಕ್ಯುಮೆಂಟ್ಸ್ ಗಳನ್ನು ಹೊಂದಿದ್ದಾರೆ ಜೊತೆಗೆ ಅವರ ಅಕೌಂಟ್ ನಲ್ಲಿ ಇರುವಂತಹ ಹಣ ಎಷ್ಟು ಆ ಅಮೌಂಟ್ ಲೀಗಲ್ ಆಗಿ ಟ್ರಾನ್ಸ್‌ಫರ್ ಆಗಿದೆಯಾ ಇಲ್ಲವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಹ ಶೇರ್ ಮಾಡಬೇಕಾಗುತ್ತೆ ಆ ಶೇರ್ ಮಾಡುವಂತ ಪ್ರಕ್ರಿಯೆಗಳು ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲಿ ಐಟಿ ಸಹ ಕಂಪ್ಲೀಟ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಹಣದ ಮೂಲವನ್ನ ತಿಳುಕುವ ಸಲುವಾಗಿ ಅವರು ಎಂಟ್ರಿ ಆಗ್ತಾರೆ ಮತ್ತೊಂದು ಕಡೆಯಲ್ಲಿ ವಿದೇಶಿ ವಿನಿಮಯ ಏನಾದರೂ ಆಗಿದ್ದೇ ಆಯ್ತು ಅಂತ ಹೇಳಿದ್ರೆ ಇದೇ ಅಕ್ರಮವಾಗಿ ಹಣಕಾಸಿನ ವರ್ಗಾವಣೆಗಳು ಆಗಿತ್ತು ಅಂತ ಹೇಳಿದ್ರೆ ವಿದೇಶಕ್ಕೆ ವರ್ಗಾವಣೆ ಆಗಿತ್ತು ಅನ್ನೋದಾಯ್ತು ಅಂತ ಹೇಳಿದ್ರೆ ಆಗ ಇಡಿ ಸಹ ಎಂಟ್ರಿ ಆಗುವಂತ ಸಾಧ್ಯತೆಗಳು ನಿಚ್ಚಳವಾಗಿರ್ತದೆ ಒಟ್ಟಾರೆಯಾಗಿ ಈ ಪ್ರಕರಣ ಬೇರೆ ಬೇರೆ ಆಯಾಮಗಳಲ್ಲಿ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಶಾಸಕರ ಕುಟುಂಬಕ್ಕೆ ಅಂತ ಹೇಳಿದ್ರೆ ಅದರಲ್ಲೂ ಪ್ರಮುಖವಾಗಿ ವಿರೂಪಾಕ್ಷಪ್ಪ ಮಾಡಾಳ್ ಮತ್ತು ಪ್ರಶಾಂತ್ ಮಾಡಾಳ್ ಅವರಿಗೆ ಸಾಕಷ್ಟು ಒಂದು ಸಂಕಷ್ಟ ಎದುರಾಗುತ್ತೆ ಜೊತೆಗೆ ಅವರ ಸಂಬಂಧಿಯಾಗಿ ಸಿಕ್ಕಿಬಿದ್ದಿರುವಂತಹ ಆರೋಪಿಗೂ ಅಷ್ಟೇ ಇನ್ನುಳಿದಂತೆ ಅವತ್ತು ಯಾರು ಹಣವನ್ನ ಕೊಡ್ಲಿಕ್ಕೆ ಬಂದಿದ್ರು ಅವರು ಸೇರಿದಂತೆ ಈ ಪ್ರಕ್ರಿಯೆ ಅಂದ್ರೆ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆಯನ್ನ ಅಲಾಟ್ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಒಬ್ಬ ಇಬ್ಬರು ವ್ಯಕ್ತಿಗಳಿಂದ ಮಾತ್ರ ಅದು ಸಾಧ್ಯವಾಗಿಲ್ಲ ಅದಕ್ಕೆ ಇಡೀ ವ್ಯವಸ್ಥೆಯೇ ಅದಕ್ಕೆ ಕಾರಣೀಭೂತರಾಗಿರ್ತಾರೆ ಈ ವ್ಯವಸ್ಥೆಗಳಲ್ಲಿ ಆ ಕಚೇರಿಯಲ್ಲಿಯೂ ಸಹ ಯಾರೆಲ್ಲ ಭಾಗಿಯಾಗಿದ್ದರೋ ಅವ್ರಿಗೂ ಸಹ ಈ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಕಷ್ಟಕ್ಕೆ ಕಾರಣವಾಗುವಂತಹ ಸಾಧ್ಯತೆಗಳು ನಿಖರವಾಗಿರುವಂತದ್ದು ರಾಮ್.